ಇರೋದ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಳೆದ ತಿಂಗಳಷ್ಟೇ ಇಂಟ್ರೊಡ್ಯೂಸ್ ಆಗಿರುವಂಥ ಒಂದು ಹೊಸ ಫೀಚರು ಸಿರೋದ ಕಡೆಯಿಂದ ಚಾರ್ಟ್ ಸಂಬಂಧಪಟ್ಟಿರುವಂಥದ್ದು, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ನೋಡಿ, ಚಾರ್ಟ್ ಸೆಟ್ಟಿಂಗ್ಸಲ್ಲಿ ನೀವು ಬಂದರೆ ನಿಮ್ಮ ಪ್ರೊಫೈಲ್ ಸೆಕ್ಷನ್ ಏನಿರುತ್ತೆ ಅದಕ್ಕೆ ಹೋಗಬೇಕು. ಪ್ರೊಫೈಲ್ ಸೆಕ್ಷನಲ್ಲಿ ಸೆಟ್ಟಿಂಗ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಚಾರ್ಟ್ ಐ ಕ್ಯೂ ಮತ್ತು ಟ್ರೇಡಿಂಗ್ ವ್ಯೂ ಅಂತ ಎರಡು ಆಪ್ಷನ್ ಬರ್ತಾ ಇತ್ತು. ಇದನ್ನು ಕೂಡ ನಾನು ಹಿಂದೆ ಒಂದ್ಸಲ ತಿಳಿಸ್ಕೊಟ್ಟಿದ್ದೆ ಏನು ವ್ಯತ್ಯಾಸ ಅಂತ. ಈಗ ಅದರಲ್ಲಿ ಟ್ರೇಡಿಂಗ್ ವ್ಯೂ 2.0 ಅಂತ ಒಂದು ಹೊಸ ವರ್ಷನ್ನ ಬಿಟ್ಟಿದ್ದಾರೆ. ಇದು ಬೀಟಾ ವರ್ಷನ್ ಆಗಿದೆ, ಅಂದರೆ ಇದರಲ್ಲಿ ಇನ್ನೂ ಸುಧಾರಣೆಗಳು ಮುಂಬರೋ ದಿನಗಳಲ್ಲಿ ಬರ್ತಾ ಇರುತ್ತೆ. ಬಟ್ ಈಗೇನು ಸದ್ಯಕ್ಕಿದೆ ಅದನ್ನು ನಾವು ಯೂಸ್ ಮಾಡ್ಕೊತ ಹೋಗ್ಬೋದು. ಇದು ನೀವು ವೆಬ್ ವರ್ಷನ್ ಎಲ್ಲರೂ ಯೂಸ್ ಮಾಡ್ತಾ ಇರಿ ಕೈಟ್ ಆ್ಯಪ್ನ, ಅದೇ ರೀತಿಯಾಗಿ ಆ್ಯಂಡ್ರಾಯ್ಡಲ್ಲಿ ಮೊಬೈಲ್ ವರ್ಷನ್ ಎಲ್ಲರೂ ಯೂಸ್ ಮಾಡ್ತಾ ಇರಿ, ಎರಡೂ ಕಡೆ ನೀವು ಇದನ್ನ ಎನೇಬಲ್ ಮಾಡ್ಕೋಬಹುದು. ಸೊ ಸೆಟ್ಟಿಂಗ್ಸಲ್ಲಿ ನೀವು ಟ್ರೇಡಿಂಗ್ ವ್ಯೂ 2.0 ಅನ್ನೋದನ್ನು ಎನೇಬಲ್ ಮಾಡ್ಕೊಂಡ್ರೆ ಇವತ್ತು ನಾನು ಏನೇನು ಹೇಳ್ತೀನೋ ಫೀಚರ್ಸು ಅದನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಇವತ್ತು ನೋಡಿ, ನಾನು ಸ್ಕ್ರೀನ್ನ ಎರಡಾಗಿ ಡಿವೈಡ್ ಮಾಡಿದ್ದೀನಿ ಇಲ್ಲಿ ಎರಡು ಸೆಷನ್ನಾಗಿ. ಎಡಗಡೆ ಇರುವಂಥದ್ದು ಟ್ರೇಡಿಂಗ್ ವ್ಯೂ 1.0 ಏನಿತ್ತು ಆ ವರ್ಷನ್ನು, ಬಲಗಡೆ ಇರುವಂಥದ್ದು ಟ್ರೇಡಿಂಗ್ ವ್ಯೂ 2.0 ಅಂದರೆ ಹೊಸ ವರ್ಷನ್ದು. ಸೊ ಈಸಿ ಆಗುತ್ತೆ ಡಿಫ್ರೆನ್ಸ್ಗಳು ನಿಮಗೆ ಹಳೇದು ಯಾವ ರೀತಿ ಇತ್ತು, ಹೊಸದ್ರಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡೋಕ್ಕಾಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ. ನೋಡ್ತಾ ಹೋಗೋಣ ಏನೇನು ವ್ಯತ್ಯಾಸಗಳಾಗಿದೆ ಅಂತ. ಈಗ ನೀವು ಎಡಗಡೆ ಏನು ನೋಡ್ತಾ ಇದ್ದೀರಾ, ಇದು ಬ್ಲ್ಯಾಕ್ ಸ್ಕ್ರೀನಲ್ಲಿದೆಯಲ್ಲ, ಇದು ಟ್ರೇಡಿಂಗ್ ವ್ಯೂ 1.0 ಅಂದರೆ ಹಳೆ ವರ್ಷನ್ನು, ಬಲಗಡೆ ಇರುವಂಥದ್ದು ಟ್ರೇಡಿಂಗ್ ವ್ಯೂ 2.0ದು. ಒಂದೊಂದನೇ ವ್ಯತ್ಯಾಸನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಉದಾಹರಣೆಗೆ ಈ ಸ್ಕ್ರೋಲ್ ಬಟನ್ ಅಂತ ಇರುತ್ತೆ ಮೌಸಲ್ಲಿ, ಇದು ದೊಡ್ಡದು ಚಿಕ್ಕದು ಮಾಡುತ್ತಲ್ವಾ, ಅದೇನಾದರೂ ನಿಮ್ಮದು ಕೆಟ್ಟೋಗಿದೆ ಅಂತಂದರೆ ನೀವೇನು ಮಾಡಬೇಕು, ಕಂಟ್ರೋಲ್ ಆ್ಯರೋ ಮಾರ್ಕ್ ಅಪ್ಪರ್ ಆ್ಯರೋ ಮಾರ್ಕ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಟ್ರೇಡಿಂಗ್ ವ್ಯೂ ಶಾರ್ಟ್ಕಟ್ಟಲ್ಲಿ. ಅದು ನೋಡಿ, ಹಳೆಯದರಲ್ಲಿ ನೀವೇನು ಮಾಡಿದ್ರು ಅದು ವರ್ಕೇ ಆಗ್ತಾ ಇಲ್ಲ ಆ ಶಾರ್ಟ್ಕಟ್ಟು. ಆದರೆ ಹೊಸದ್ರಲ್ಲಿ ನೋಡಿ, ಈ ರೀತಿ ಶಾರ್ಟ್ಕಟ್ಗಳೇನಿದೆ ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿ ಅವೈಲಬಲ್ ಇರುತ್ತೋ ಅದೇ ರೀತಿಯಾಗಿ ನಮಗೆ ಶಾರ್ಟ್ಕಟ್ಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ಇದು ಒಂದು ಚೇಂಜಸ್ಸು ನೀವು ನೋಟಿಸ್ ಮಾಡಬೇಕಾಗಿರುವಂಥದ್ದು. ಮುಖ್ಯವಾಗಿರುವಂಥ ಚೇಂಜಸ್ಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ನೋಡೋದಾದ್ರೆ ಇಲ್ಲಿ ಟೈಮ್ ಫ್ರೇಮ್ ಏನಿದೆ, ಇದರಲ್ಲಿ 1 ನಿಮಿಷ, 2 ನಿಮಿಷ, ಈ ರೀತಿಯಾಗಿ ಕೆಲವೊಂದು 5 ನಿಮಿಷ, 10 ನಿಮಿಷ ತನಕ ಒಂದಿಷ್ಟು ಫಿಕ್ಸ್ಡ್ ಟೈಮ್ ಫ್ರೇಮ್ನ ಕೊಟ್ಟಿದ್ದಾರೆ. ಅದನ್ನು ಮಾತ್ರ ನೀವು ಉಪಯೋಗಿಸ್ಕೋಬೇಕಾಗಿತ್ತಲ್ವ ಹಳೆ ವರ್ಷನಲ್ಲಿ. ಈಗ ಹೊಸ ವರ್ಷನಲ್ಲಿ ನೋಡಿ, ಬಲಭಾಗದಲ್ಲಿ ನಿಮಗೆ 1 ಮಿನಿಟ್ ಅಲ್ಲದೆ ಇಲ್ಲಿ ಕೆಳಗಡೆ ಕಸ್ಟಮೈಸ್ ಕೂಡ ಮಾಡಿದ್ದಾರೆ. ಅಂದರೆ ಯಾರೋ ಫಾರ್ ಎಕ್ಸಾಂಪಲ್ 7 ನಿಮಿಷದ ಒಂದು ಚಾರ್ಟ್ ಬೇಕು ಅಂತ ನಿಮಗೆ ಇಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ, 7 ನಿಮಿಷದ್ದು ಅಂತ ಕೊಟ್ಬಿಟ್ಟು ನೀವು ಆ್ಯಡ್ ಅಂತ ಕೊಟ್ಟರೆ 7 ನಿಮಿಷದ್ದು ಕೂಡ ನಿಮಗೆ ಚಾರ್ಟು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಕಸ್ಟಮೈಸ್ಡ್ ಟೈಮ್ ಫ್ರೇಮ್ನ ಇಟ್ಕೋಬಹುದು. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು, ಬೇಡ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಲ್ಲೂ ಕೂಡ ಫೇವರೇಟ್ ಅಂತ ಮಾಡ್ಕೊಳಕ್ಕೆ ಆಪ್ಷನ್ ಇರಲಿಲ್ಲ ಹಳೆಯದರಲ್ಲಿ. ಆದರೆ ಈಗ ನೋಡಿ, ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿ ಸಿಗುತ್ತೋ ನಮಗೆ ಅದೇ ರೀತಿಯಾಗಿ ಫೇವರೇಟ್ ಅಂತ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ದಿನ 5 ನಿಮಿಷದ್ದು ಮತ್ತು 15 ನಿಮಿಷದ್ದನ್ನೇ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀರಾ ಅಂದರೆ ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ರೆ ಇಲ್ಲಿ ನೋಡಿ ಫೇವರೇಟ್ಗಳು ಬರುತ್ತೆ. ಸೊ ಎವ್ರಿ ಟೈಮ್ ನೀವು ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡೋದು ಬೇಕಾಗಿರೋದಿಲ್ಲ, ಇಲ್ಲೇ ನೀವು 5 ನಿಮಿಷನ, 15 ನಿಮಿಷನ ಅಂತ ಕೊಡ್ತಾ ಹೋಗ್ಬೋದು. ಇದು ಟೈಮ್ ಫ್ರೇಮ್ ಸಂಬಂಧಪಟ್ಟ ಹಾಗೆ ಜೆರೋದಲ್ಲಿ ಕಾಣಿಸ್ತಿರುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಅಪ್ಡೇಟು ಹೊಸ ವರ್ಷನಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಚಾರ್ಟ್ ಟೈಪ್ ಅಂತ ಇದೆ ನೋಡಿ, ಹಳೆಯದರಲ್ಲಿ ಬಾರು, ಕ್ಯಾಂಡಲ್ಸು ಈ ರೀತಿಯಾಗಿ ಒಂದಿಷ್ಟಿತ್ತು. ಈಗ ನೋಡೋದಾದ್ರೆ ನೀವು ಚಾರ್ಟ್ ಟೈಪ್ಸಲ್ಲಿ ಬೇರೆ ಥರ ಇದೆ. ಮತ್ತು ನೀವು ಕಾಂಟ್ರಾಸ್ಟು ನೋಡೋದಾದ್ರೆ ಸ್ವಲ್ಪ ಸ್ಕ್ರೀನಲ್ಲಿ ಬಲಭಾಗದಲ್ಲಿ ಜಾಸ್ತಿ ವೈಟಾಗಿ ಕಾಣಿಸ್ತಾ ಇದೆ, ಎಡಭಾಗದಲ್ಲಿ ಸ್ವಲ್ಪ ಒಂಥರ ಸ್ವಲ್ಪ ಮಂದ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು. ಇದಕ್ಕೆ ಕಾರಣ ಸ್ವಲ್ಪ ಏನು ಟ್ರೇಡಿಂಗ್ ವ್ಯೂದು ಯು ಐ ಕಾಂಟ್ರಾಸ್ಟ್ ಇತ್ತು, ಅದು ಜಾಸ್ತಿ ಮಾಡಿದ್ದಾರೆ. ಸೊ ಬಲಗಡೆದರೆ ಸ್ವಲ್ಪ ಚಾರ್ಟ್ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಹೊಸ ವರ್ಷನಲ್ಲಿ, ಹಳೆಯದರಲ್ಲಿ ಅಷ್ಟು ಕ್ಲಿಯರಾಗಿ ವಿಸಿಬಲ್ ಆಗಲ್ಲ. ಜೊತೆಗೆ ನೀವು ನೋಡೋದಾದ್ರೆ ಇಲ್ಲಿ ಪಾಯಿಂಟ್ ಅಂಡ್ ಫಿಗರ್ ಅಂತ ಆಗಿರ್ಬೋದು ಅಥವಾ ಸ್ಟೆಪ್ ಲೈನ್ ಅಂತ ಆಗಿರ್ಬೋದು, ಈ ರೀತಿ ಒಂದು ಹೊಸ ಟೈಪಿನ ನೀವು ಕ್ಯಾಂಡಲ್ ಸ್ಟಿಕ್ಗಳನ್ನು ಕೂಡ ಇಲ್ಲಿ ಅಪಾಯಿಂಟ್ ಮಾಡ್ಕೊಡಿ. ಕ್ಯಾಂಡಲ್ ಸ್ಟಿಕ್ ಅಲ್ಲದೆ ಬೇರೆ ಥರದ್ದು ನೀವೇನಾದರೂ ಚಾರ್ಟ್ ಟೈಪನ್ನು ನೋಡಬೇಕು ಅಂದರೆ ಆ ರೀತಿ ನೋಡ್ಬೋದು, ಅದಷ್ಟು ಆಪ್ಷನ್ಗಳನ್ನು ಎನೇಬಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಕೇಳುವಂಥದ್ದು ಇಂಡಿಕೇಟರ್ಸ್. ನೋಡಿ, ಹಳೆಯದರಲ್ಲಿ ಒಂದಿಷ್ಟು ಫಿಕ್ಸ್ ಸೆಟ್ ಆಫ್ ಇಂಡಿಕೇಟರ್ಸ್ ಇತ್ತು, ಇಷ್ಟು ಇಂಡಿಕೇಟರ್ಸ್ಗಳಿತ್ತು. ಈಗ ಹೊಸದರಲ್ಲಿ ನೀವು ನೋಡೋದಾದರೆ ಸುಮಾರು ಹೊಸ ಇಂಡಿಕೇಟರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ತುಂಬ ದೊಡ್ಡ ಲಿಸ್ಟ್ ಆಫ್ ಇಂಡಿಕೇಟರ್ಸ್ ಇದೆ. ಇದರಲ್ಲಿ ನೀವು ನೋಡೋದಾದರೆ 52 ವೀಕ್ ಹೈಲೋ ಆಗಿರ್ಬೋದು, ಆಕ್ಸಿಲೇಟರ್ ಆಸಿಲೇಟರ್ ಆಗಿರ್ಬೋದು, ಇದ್ಯಾವುದು ಕೂಡ ಹಳೆಯದರಲ್ಲಿ ಇರಲಿಲ್ಲ, ಈಗ ಹೊಸದಾಗಿ ಆ್ಯಡ್ ಆಗಿದೆ. ಜೊತೆಗೆ ಇದರಲ್ಲೂ ಕೂಡ ನೀವೇನಾದರೂ ಫಾರ್ ಎಕ್ಸಾಂಪಲ್ ವಾಲ್ಯೂಮ್ನ ಅಥವಾ ಇನ್ಯಾವುದು ಬಾಲೆಂಜರ್ ಬ್ಯಾಂಡ್ನ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನ ನೀವು ಫೇವರೇಟ್ ಅಂತ ಮಾಡ್ಕೋಬೋದು. ಅದೇ ರೀತಿಯಾಗಿ ಬಾಲೆಂಜರ್ ಬ್ಯಾಂಡ್ ಅಂತಿದೆ ಅಂದರೆ ಅದನ್ನ ನೀವು ಫೇವರೇಟ್ ಮಾಡ್ಕೋಬೋದು. ಈ ರೀತಿ ಆದರೆ ನೆಕ್ಸ್ಟ್ ನೀವು ಇಂಡಿಕೇಟ್ರಿಗೆ ಬಂದರೆ ಅವೆರಡು ಟಾಪ್ ಅಲ್ಲೇ ಬರ್ತಾ ಹೋಗುತ್ತೆ. ಆದರೆ ಹಳೆಯದರಲ್ಲಿ ಏನಾಗ್ತಿತ್ತು, ಪ್ರತಿ ಸಲ ನೀವು ಹುಡುಕಬೇಕಾಗಿತ್ತು, ಯಾಕೆಂದರೆ ಫೇವರೇಟ್ ಅನ್ನೋದು ಆಪ್ಷನ್ ಇರಲಿಲ್ಲ. ಟೈಮ್ ಫ್ರೇಮಲ್ಲೂ ಫೇವರೇಟ್ ಇರಲಿಲ್ಲ, ಇಂಡಿಕೇಟರ್ಸಿಗೂ ಫೇವರೇಟ್ ಇರಲಿಲ್ಲ. ಈಗ ಅದೆರಡು ಇದರಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್. ಜೊತೆಗೆ ನಿಮಗೆ ಇಲ್ಲಿ ನೋಡೋದಾದರೆ ಯಾವುದೇ ರೀತಿಯಾಗಿ ಟೆಂಪ್ಲೇಟ್ನ ಸೇವ್ ಮಾಡೋದು ಅಂತಿತ್ತು, ಅದರಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಸೇವ್ ಇಂಡಿಕೇಟರ್ ಟೆಂಪ್ಲೇಟ್ ಅಂತ ಇತ್ತು, ಜೊತೆಗೆ ಯಾವ್ಯಾವ್ದು ಇಂಡಿಕೇಟರ್ ಟೆಂಪ್ಲೇಟ್ ಸೇವ್ ಆಗಿದ್ರೂ ಅದನ್ನ ಕಾಣಿಸ್ತಾ ಇತ್ತು, ಅದು ಲೋಗೋನ ಸ್ವಲ್ಪ ಚೇಂಜ್ ಮಾಡಿದಂಗೆ ಕಾಣಿಸ್ತಾ ಇದೆ. ಇದು ಸೇವ್ ಆಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತ ಮಾಡೋದು ಅದರಲ್ಲೂ ಇತ್ತು, ಹಳೆಯದರಲ್ಲೂ ಇತ್ತು, ಎರಡರಲ್ಲೂ ನೀವು ಮಾಡ್ಬೋದಾಗಿತ್ತು. ಜೊತೆಗೆ ಒಂದು ಇಂಪಾರ್ಟೆಂಟ್ ಫೀಚರ್ ಬಂದಿರುವಂಥದ್ದು ಬ್ಯಾಕ್ ಟೆಸ್ಟ್. ನೋಡಿ, ಬ್ಯಾಕ್ ಟೆಸ್ಟ್ ವಿತ್ ಸ್ಟ್ರೀಕ್ ಅಂತ ಕೊಟ್ಟರೆ ನಿಮಗೆ ಸ್ಟ್ರೀಕ್ ಅವರು ಏನೋ ಜರದಾದ್ರು ಫ್ರೀ ಮಾಡಿದ್ರಲ್ಲ, ಅಲ್ಲಿ ಸುಮಾರು ಇಂಡಿಕೇಟರ್ಗಳ ಜೊತೆಗೆ ನೀವೇನು ಮಾಡ್ಬೋದು, ಒಂದಿಷ್ಟು ಬ್ಯಾಕ್ ಟೆಸ್ಟಿಂಗ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು HDFC ಬ್ಯಾಂಕ್ನ ತಗೊಂಡಿದ್ದೀನಿ ಶೇರ್ನ. ಸೊ ನೀವು
ಎರಡು ಮೂರು ಅಥವಾ ನಾಲ್ಕು ಯಾವ ರೀತಿ ಬೇಕೋ ನಿಮ್ಗೆ ಸ್ಪ್ಲಿಟ್ ಮಾಡೋದು ಬರ್ತಾ ಇತ್ತು. ಈಗ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಇದರಲ್ಲಿ ನೋಡಿ ಐದು ಅಂತಿದ್ರೆ ಮೊದಲಿನಲ್ಲೇ ಇರಲಿಲ್ಲ, ಐದು ಲೇಔಟ್ಗಳು ಬೇಕು ನಿಮಗೆ ಅಂದರೆ ಇರಲಿಲ್ಲ ಆಪ್ಷನ್ನು. ಜೊತೆಗೆ ಆರು ಅಂದರೆ ಒಂದು ಫಿಕ್ಸ್ ಟೆಂಪ್ಲೇಟ್ ಇತ್ತು. ಇವಾಗ ಬೇರೆ ಬೇರೆ ಥರದಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಎಂಟರಲ್ಲೂ ಅಷ್ಟೇ ಬೇರೆ ಬೇರೆ ರೀತಿ, ಈ ರೀತಿಯಾಗಿ ವ್ಯತ್ಯಾಸಗಳನ್ನು ತಂದಿದ್ದಾರೆ. ಲೇಔಟ್ಗಳನ್ನು ನಿಮಗೆ ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ, ಈ ರೀತಿಯಾಗಿ ಸಾಕಷ್ಟು ಕಾನ್ಫಿಗರೇಷನ್ ಆಪ್ಷನ್ಸ್ ಇದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಫೀಚರ್ಸು ಹೊಸದಾಗಿ ಟ್ರೇಡಿಂಗ್ 2.0 ಝೀರೋದವರು ತಂದಿರುವಂಥದ್ದು. ಇದ್ರ ಜೊತೆಗೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನೀವು ಏನೊಂದು ಟೂಲ್ಸ್ ಅಂತ ಇರುತ್ತೆ ನೋಡಿ, ಇದು ಹೈಡ್ ಆಗಿರುತ್ತೆ ಸಾಮಾನ್ಯವಾಗಿ, ಈ ರೀತಿ ಹೈಡ್ ಆಗಿರುತ್ತೆ. ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಟೂಲ್ ಬಾರ್ ಬರ್ತಾ ಹೋಗುತ್ತೆ. ಸೇಮ್ ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿ ಟೂಲ್ ಬಾರ್ ಬರುತ್ತೋ ಆ ರೀತಿಯಾಗಿ. ಇದರಲ್ಲಿ ನೀವು ನೋಡೋದಾದರೆ ಸಾಕಷ್ಟು ಹೊಸ ರೀತಿಯಾದಂಥ ಟೂಲ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಮೊದಲಿನಿಂದ ನೋಡ್ತಾ ಬರೋದಾದ್ರೂ ಇದರಲ್ಲಿ ನೋಡಿ ಟ್ರೆಂಡ್ ಲೈನ್ ಹಾಕೋದ್ರಲ್ಲೇ ಆದರೂ ಇಲ್ಲಿ ನಿಮಗೆ ಒಂದಿಷ್ಟು ಸಾಕಷ್ಟು ಆ್ಯಂಕರ್ಡ್ ವಿ ವ್ಯಾಪ್ ಇತ್ತು, ಬಂದಿದೆ ಈಗ ಹಳೆಯದ್ರಲ್ಲಿ ಇರಲಿಲ್ಲ. ಈ ರೀತಿಯಾಗಿ ಇನ್ಫೋ ಲೈನ್ ಅಂತ ಇತ್ತು, ಜೊತೆಗೆ ರೇ ಅಂತ ಏನೋ ಒಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ, ಅದು ಇಲ್ಲೆಲ್ಲೋ ಇತ್ತು. ಈ ರೀತಿ ಆರ್ಡರ್ಗಳು ಕೂಡ ಚೇಂಜ್ ಆಗಿದೆ. ಇದರಲ್ಲೂ ಕೂಡ ನೀವು ಫೇವ್ರೇಟ್ಗಳನ್ನು ಮಾಡ್ಕೋಬೋದು, ಹಳೆದ್ರಲ್ಲಿ ಫೇವ್ರೇಟ್ ಅಂತ ಮಾಡೋಕ್ಕೆ ಇರ್ತಾ ಇರಲಿಲ್ಲ. ಸೊ ಇದನ್ನು ನೀವೇನಾದರೂ ಫೇವ್ರೇಟ್ ಮಾಡಿದ್ರಿ ಅಂತಂದರೆ ನೋಡಿ, ಅದು ಮೇಲ್ಗಡೆ ಬಂದು ಇಲ್ಲಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. ಅದರಲ್ಲಿ ನೀವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಇಲ್ಲೇ ಯೂಸ್ ಮಾಡ್ಬೋದು. ಎಗೇನ್ ಟೂಲ್ ಬಾರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲ ಆಲ್ರೆಡಿ ಟ್ರೇಡಿಂಗ್ ವ್ಯೂ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ, ಯಾವ ಫೀಚರ್ಸ್ ಬಂದಿದೆ ಅಂತ. ಬಟ್ ಹೊಸದಾಗಿ ಯಾರಾದರೂ ಬಂದಿದ್ದೀರ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ಏನೇನು ಚೇಂಜಸ್ ಆಗಿದೆ ಅಂತ. ಅದೇ ರೀತಿಯಾಗಿ ಎಮೋಜಿ ನೋಡಿ, ಎಮೋಜಿಗಳು ಹಾಕಕ್ಕಿರಲಿಲ್ಲ. ಮೊದಲು ನಿಮಗೆ ಚಾರ್ಟ್ ಮೇಲೆ ಏನೋ ಒಂದು ಎಮೋಜಿ ಹಾಕೋಬೇಕು ಅಂತಂದರೆ, ಓ ಇವತ್ತು ಯಾವುದೋ ಒಂದು ತುಂಬ ಒಂದು ಲಾಸ್ ಆಗಿತ್ತು ಅಥವಾ ತುಂಬ ಒಂದು ಪ್ರಾಫಿಟ್ ಆಗಿತ್ತು, ಅವತ್ತು ನೀವೇನೋ ಒಂದು ಎಮೋಜಿ ಹಾಕೋಬೇಕು ಅಂದರೆ ಈ ರೀತಿ ಎಮೋಜಿಗಳನ್ನು ಹಾಕೊಂತ ಹೋಗ್ಬೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಾಗ್ತಾ ಇತ್ತು ಅಂತಂದರೆ, ಹಿಂದೆ ನಿಮಗೆ ಟೈಮ್ ಫ್ರೇಮ್ಗಳು ಮಾತ್ರ ಸೇವ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಯಾವಾಗಲೂ ಚಾರ್ಟ್ನ ಒಂದು 10 minutes ಟೈಮ್ ಫ್ರೇಮಲ್ಲಿ ನೋಡುವಂಥ ಅಭ್ಯಾಸ ಇದೆ ಅಂತ ಅಂದ್ಕೊಳ್ಳೋಣ ನೀವು. ಸೊ ಹಳೆಯದರಲ್ಲಿ 10 minutes ಅಂತ ಇಟ್ಬಿಟ್ಟು ನೀವು ವಾಪಸ್ ರಿಫ್ರೆಶ್ ಮಾಡಿದರೆ ನೋಡಿ, ಅದು 3 minutes ಯಾವುದಿತ್ತು ಅಲ್ಲಿಗೆ ಬರ್ತಾ ಇತ್ತು, ಸೇವ್ ಆಗ್ತಾ ಇರಲಿಲ್ಲ. ನೀವು 10 minutes ಅಂತ ಇಟ್ಬಿಟ್ಟು ನೀವೇನು ಮಾಡಬೇಕಾಗಿತ್ತು, ಸೆಟ್ ಆಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತ ಕೊಟ್ಟು ಅದಾದಮೇಲೆ ನೀವೇನಾದರೂ ರಿಫ್ರೆಶ್ ಮಾಡಿದರೆ ಅಥವಾ ಬೇರೆ ಎಲ್ಲಾದರೂ ಬೇರೆ ಸೆಷನ್ ಓಪನ್ ಮಾಡಿಕೊಂಡು ಬೇರೆ ಕಂಪ್ಯೂಟರಿಂದ ಅಥವಾ ಟಿ ವಿನಲ್ಲೋ ಬೇರೆದ್ರೆಲ್ಲರೂ ನೋಡಿದ್ರು ನೀವು, ಆಗ ಅದು ಸೇವ್ ಆಗ್ತಾ ಇತ್ತು. ಹಾಗೆಯೇ ಹಳೆ ವರ್ಷನಲ್ಲಿ ನೀವೇನಾದರೂ ಡ್ರಾಯಿಂಗ್ ಮಾಡ್ತಾ ಇದ್ರಿ, ಏನೋ ಒಂದು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ರಿ ಅಥವಾ ಬೇರೆ ಏನೋ ಒಂದು ಇಲ್ಲಿ ಬರೆದಿದ್ರಿ ಅಂತ ಅಂದ್ಕೊಳ್ಳೋಣ. ನೀವೇನಾದರೂ ಸೆಷನ್ನ ಕ್ಲೋಸ್ ಆಯಿತು ಅಂತಂದರೆ ವಾಪಸ್ ಬಂದರೆ ಆ ಡ್ರಾಯಿಂಗ್ಗಳು ಕ್ಲೋಸ್ ಆಗಿರ್ತಿತ್ತು, ಡಿಫಾಲ್ಟಾಗಿ ಸೇವ್ ಆಗ್ತಾ ಇರಲಿಲ್ಲ. ಆದರೆ ಹೊಸದರಲ್ಲಿ ನೀವೇನಾದರೂ ಒಂದು ಡ್ರಾಯಿಂಗನ್ನೋ ಎಮೋಜಿನ ಏನೋ ಒಂದು ಹಾಕೊಂಬಿಟ್ಟು ನೀವು ಡಿಫಾಲ್ಟ್ ಟೆಂಪ್ಲೇಟಾಗಿ ಅದನ್ನ ಸೇವ್ ಮಾಡಿದ್ರೆ ಅಂತಂದರೆ ವಾಪಸ್ ರಿಫ್ರೆಶ್ ಮಾಡ್ಕೊಂಡು ಬಂದ್ರೂ ನೀವೇನು ಬರೆದಿದ್ರೋ ಅದು ಅದೇ ರೀತಿ ಉಳ್ತಾ ಇರುತ್ತೆ. ಇದು ಒಂದು ಹೊಸ ಫೀಚರು. ನಿಮ್ಮ ಡ್ರಾಯಿಂಗ್ಗಳು ಟ್ರೆಂಡ್ ಲೈನ್ಗಳು ಅದೆಲ್ಲ ಅದೇ ರೀತಿಯಾಗಿ ಉಳಿತಾ ಹೋಗುತ್ತೆ ಹೊಸದರಲ್ಲಿ. ಇದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಟೂಲಲ್ಲೂ ಕೂಡ ಒಂದಿಷ್ಟು ಹೊಸ ಎಡಿಷನ್ ಆಗಿದೆ, ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇದರಲ್ಲಿ ನೀವು ನೋಡೋದಾದರೆ ಗನ್ ಸ್ಕ್ವೇರ್ ಫಿಕ್ಸ್ಡ್ ಈ ರೀತಿಯೆಲ್ಲ ಇದೆ. ಇದರಲ್ಲಿ ಹಳೆಯದ್ರಲ್ಲಿ ನೀವು ನೋಡೋದಾದರೆ ಅದು ಸ್ವಲ್ಪ ಬೇರೆ ಥರ ಇತ್ತು, ಬೇರೆ ಜಾಗದಲ್ಲಿತ್ತು. ಈಗ ಸುಮಾರು ಸಾಕಷ್ಟು ಹೊಸ ಫೀಚರ್ಗಳು ಬಂದಿದೆ, ಹೊಸ ಟೂಲ್ಸ್ಗಳು ಕೂಡ ಆ್ಯಡ್ ಆಗಿದೆ. ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಆಗಲಿ ಆಬ್ಜೆಕ್ಟ್ ಟ್ರೀ ಅಂತ ಒಂದಿರುತ್ತೆ ನೋಡಿ. ಆಬ್ಜೆಕ್ಟ್ ಟ್ರೀ ಅಂದರೆ ನೀವು ಓವರಾಲ್ ಚಾರ್ಟಲ್ಲಿ ಏನೇನು ಇಂಡಿಕೇಟರ್ಗಳನ್ನು ಹಾಕೊಂಡಿದ್ದೀರಾ ಅಂತ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ವಾಲ್ಯೂಮ್ ಇದೆ, ಯಾವ ಚಾರ್ಟು ಅಂತ ಇದೆ, ಈ ರೀತಿಯಾಗಿದೆ. ಅದನ್ನ ಇಲ್ಲೆಲ್ಲೋ ಇತ್ತು, ಈಗ ಅದನ್ನ ಕೆಳಗಡೆ ಮೂವ್ ಮಾಡಿದ್ದಾರೆ. ಇದರಲ್ಲೂ ನಿಮ್ಗೆ ನೋಡೋದಾದರೆ ಯಾವ ಚಾರ್ಟು, ಮತ್ತು ಸ್ವಲ್ಪ ತೋರಿಸೋದು ಬೇರೆ ರೀತಿ ತೋರಿಸುತ್ತೆ ಯಾವ ರೀತಿ ಅಂದರೆ, ನೀವು ಬೇಕಾದ್ರೆ ಹೈಡ್ ಮಾಡ್ಕೋಬೋದು ಟೆಂಪ್ರರಿಯಾಗಿ, ಈ ರೀತಿಯೆಲ್ಲ. ಇದನ್ನ ಆಬ್ಜೆಕ್ಟ್ ಟ್ರೀ ಅಂತ ಕರಿತೀವಿ. ಇದು ಟ್ರೇಡಿಂಗ್ ವ್ಯೂನಲ್ಲೂ ಕೂಡ ಇರ್ತಾ ಇತ್ತು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಕೆಳಗಡೆ ನಿಮಗೆ ಟೈಮ್ ಫ್ರೇಮ್ ಇದೆ ನೋಡಿ, ಇಲ್ಲಿ ಗೋ ಟು ಅಂತ ಒಂದಿರುತ್ತೆ. ಗೋ ಟು ಅಂದರೆ ನೀವು ಯಾವ ದಿನದ ಪರ್ಟಿಕ್ಯುಲರ್ ಚಾರ್ಟ್ನ ನೋಡಬೇಕು ಅಂದರೆ ಆ ದಿನದ ಕೊಟ್ಟರೆ ಅಲ್ಲಿಗೆ ಹೋಗ್ಬೋದು ಅಂತ ನಾನು ಹಿಂದೆ ಕೂಡ ನಿಮಗೆ ಒಂದು ಸಲ ತೋರಿಸಿದ್ದೆ. ಆದರೆ ಈಗಿದ್ರಲ್ಲಿ ನೋಡಿ ಕ್ಯಾಲೆಂಡರ್ ಆಪ್ಷನ್ ಕೊಟ್ಟಿದ್ದಾರೆ. ಹಿಂದಿನ ದಿನದ ಹೋಗೋದಲ್ಲದೆ ನೀವು ಒಂದು ಕಸ್ಟಮ್ ರೇಂಜನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು, ಇವತ್ತಷ್ಟೇ ಗ್ರೂಪಲ್ಲಿ ಮಾತಾಡ್ತಿದ್ರಲ್ವ, 15-25 weeks ತುಂಬ ಕಮ್ಮಿ ಸಮಯದಲ್ಲಿ ಇದೆ ಅಂತ. ಆ ರೀತಿದ್ದು ನೀವು ಒಂದು ಐಡೆಂಟಿಫೈ ಮಾಡಿದ್ರೆ ಒಂದಿಷ್ಟು ಸಮಯದಲ್ಲಿ 15-25 ಆ ರೇಂಜಲ್ಲೇ ಇತ್ತು, ಆ ಮಾರ್ಕೆಟ್ನ ನೀವೇನೋ ಒಂದು ಸ್ಟಡಿ ಮಾಡಬೇಕು ನೋಡ್ತಾ ಇದ್ದೀರಿ ಅಂದರೆ, ಆ ಪರ್ಟಿಕ್ಯುಲರ್ ರೇಂಜನ್ನು ನೀವು ಕೊಟ್ಟರೆ ಆ ಚಾರ್ಟ್ ಏನು ಫಾರ್ಮ್ ಆಗುತ್ತೆ ಅದು ಆ ರೇಂಜನ್ನು ಮಾತ್ರ ತೋರಿಸ್ತಾ ಇರುತ್ತೆ, ಹಳೆದನ್ನು ತೋರಿಸೋದಿಲ್ಲ. ಈ ರೀತಿಯಾಗಿ ಒಂದು ಕಸ್ಟಮ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಫೀಚರ್ ಕೂಡ ಹೊಸದಾಗಿ ಬಂದಿದೆ 2.1. ಇದು ಒಂದು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬಾರ್ ಎಷ್ಟೊತ್ತಿದೆ ಕ್ಲೋಸ್ ಆಗೋಕ್ಕೆ, ಇದು ಲೈವ್ ಮಾರ್ಕೆಟ್ ಇದ್ದರೆ ನಾನು ತೋರಿಸ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ 10 ನಿಮಿಷ ಚಾರ್ಟ್ ಹಾಕ್ಕೊಂಡಿದ್ದೀರಾ, ಒಂದೊಂದು ಬಾರ್ ಮುಗಿಯೋಕ್ಕೆ ಎಷ್ಟೊತ್ತಿದೆ ಅಂತ ನಿಮಗೆ ಇಲ್ಲಿ ಕೌಂಟ್ ಡೌನ್ ಆಗ್ತಾ ಇರುತ್ತೆ. ಆ ರೀತಿ ಕೌಂಟ್ ಡೌನ್ ಕೂಡ ಮಾಡ್ಕೋಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ. ಈ ಸೆಟ್ಟಿಂಗ್ಸ್ ಅಂತ ಅಂಶನ ಇರುತ್ತೆ, ನನ್ನ ವ್ಯೂ ಹೈಡ್ ಆಗ್ತಾ ಇರ್ಬೋದು, ನನ್ನ ಫೋಟೋ ಬಂದು, ಈ ರೀತಿಯಾಗಿ ಇಲ್ಲಿರುತ್ತೆ ಅದು ಸೆಟ್ಟಿಂಗ್ಸ್ ಆಪ್ಷನ್. ಇಲ್ಲಿ ಈ ಪ್ಲೇಸಲ್ಲಿ ಇರುತ್ತೆ ಸೆಟ್ಟಿಂಗ್ಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ಕೌಂಟ್ ಡೌನ್ ಟು ಬಾರ್ ಕ್ಲೋಸ್ ಅಂತ ಕೊಟ್ಟರೆ ಎಷ್ಟು ಸಮಯ ಇದೆ ಕೌಂಟ್ ಡೌನ್ ಆಗೋಕ್ಕೆ, ಅಂದರೆ ಮುಗಿಯೋಕ್ಕೆ ಆ ಪರ್ಟಿಕ್ಯುಲರ್ ಚಾರ್ಟಲ್ಲಿ ಈ ಬಾರ್, ಈ ಒಂದು ಪರ್ಟಿಕ್ಯುಲರ್ ನೀವು 10 ನಿಮಿಷದಲ್ಲಿದ್ದರೆ 10 ನಿಮಿಷ ಮುಗಿಯೋಕ್ಕೆ ಇನ್ನೆಷ್ಟು ಸಮಯ ಇದೆ ಅಂತ ಕೌಂಟ್ ಡೌನ್ ಶುರು ಆಗ್ತಾ ಇರುತ್ತೆ. ಅದು ಹಳೆಯದರಲ್ಲಿ ಇರಲಿಲ್ಲ ನಿಮಗೆ ಈ ರೀತಿ ಕೌಂಟ್ ಡೌನ್ ಮಾಡುವಂಥದ್ದು.
ಇದು ಹಳೆಯದರಲ್ಲಿ ಇರಲಿಲ್ಲ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಫೀಚರು, ಹೊಸದಾಗಿ ತಂದಿರೋಂಥದ್ದು. ಇದ್ರ ಜೊತೆಗೆ ಫ್ಯೂಚರ್ಸಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮಗೆ ತುಂಬ ಹಿಂದಿಂದಾದರೆ ಅದು ಕಂಟಿನ್ಯೂಸ್ ಚಾರ್ಟ್ ಇರ್ತಾ ಇರಲಿಲ್ಲ, ಈಗ ಕಂಟಿನ್ಯೂಸ್ ಚಾರ್ಟ್ ಕೂಡ ಬರುವಂಥ ಫೀಚರ್ನ ಎನೇಬಲ್ ಮಾಡಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಹೊಸ ಫೀಚರ್ಗಳನ್ನು ಬಂದಿದೆ. ಬ್ಯಾಕ್ ಟೆಸ್ಟಿಂಗ್ ನಾನು ಆಲ್ರೆಡಿ ಹೇಳಿದೆ, ಈಗ ನಿಮಗೆ ತುಂಬ ಸ್ಮೂತಾಗಿ ಅನಿಸುತ್ತೆ ಏನು ಆ್ಯಕ್ಚುಯಲ್ ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತಾಯಿದ್ರು. ಸೊ ಹೊಸ ಟ್ರೇಡಿಂಗ್ ವ್ಯೂನ ಏನು ಯೂಸ್ ಮಾಡ್ತಾ ಇದ್ರಿ ಅದೇ ರೀತಿಯೇ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನೇನು ಹೊಸ ಫೀಚರ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಂತ ನೀವು ಟ್ರೇಡಿಂಗ್ ವ್ಯೂ 2.0 ಎನೇಬಲ್ ಮಾಡಿಕೊಂಡು ನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.